ಮಹದೇವಪುರ ಕ್ಷೇತ್ರದ ಶಾಸಕರಾದ ಅರವಿಂದ ಲಿಂಬಾವಳಿಯವರ ಹುಟ್ಟುಹಬ್ಬದ ಅಂಗವಾಗಿ ಕಿತಗನೂರಿನ ಶಿಶು ಮಂದಿರದಲ್ಲಿ ಹೊಲಿಗೆ ಯಂತ್ರ, ಸೀರೆ, ಪೌರ ಕಾರ್ಮಿಕರಿಗೆ ಬಟ್ಟೆ, ಗರ್ಭಿಣಿಯರಿಗೆ ಶ್ರೀಮಂತ ಕಾರ್ಯಕ್ರಮ ಏರ್ಪಡಿಸಿದರು. ಶಿಶು ಮಂದಿರ್, ವಿ ವಿಶ್ ಅರವಿಂದ ಲಿಂಬಾವಳಿ ಸರ್ ವೆರಿ ವೆರಿ ಹ್ಯಾಪಿ ಬರ್ತ್ಡೇ. ವಿ ಥ್ಯಾಂಕ್ ಯು ಫಾರ್ ಆಲ್ ದ ವಂಡರ್ಫುಲ್ ವರ್ಕ್ ಹಿ ಈಸ್ ಡೂಯಿಂಗ್ ಫಾರ್ ಅವರ್ ಕಾನ್ಸ್ಟಿಟ್ಯುವೆನ್ಸಿ, ಎಸ್ಪೆಷಲಿ ಫಾರ್ ದ ಪೀಪಲ್ ಆಫ್ ದಿಸ್ ವಿಲೇಜ್. ವಿ ಆರ್ ವೆರಿ ಗ್ರೇಟ್ಫುಲ್ ಟು ಹಿಮ್ ಬಿಕಾಸ್ ಹಿ ಪ್ರೊವೈಡ್ಸ್ ಫುಲ್ ಸಪೋರ್ಟ್ ಫಾರ್ ಆಲ್ ಅವರ್ ಆಕ್ಟಿವಿಟೀಸ್. ಥ್ಯಾಂಕ್ ಯು ಸರ್, ಮೇ ಗಾಡ್ ಬ್ಲೆಸ್ ಯು ಸರ್. ಅರವಿಂದ ಲಿಂಬಾವಳಿ ಸಾಹೇಬರ 52ನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಈ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಏನು ಹರಿಕಾರರು ಬಡವರು ಬಂದು ಅವರಿಗೆ ಇನ್ನೂ ಹೆಚ್ಚಿನ ಕಾಲ ದೀರ್ಘ ಆರೋಗ್ಯ ಕೊಟ್ಟು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಉನ್ನತ ಸಚಿವರಾಗಿ ಒಂದು ಹಂತಕ್ಕೆ ಮುಂದಿನ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಎಂದೇ ಅರವಿಂದ ಲಿಂಬಾವಳಿ ಸಾಹೇಬರು ಅಂತ ಹೇಳ್ಬೋದು. ಅವ್ರಿಗೆ ಇನ್ನೂ ದೇವರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ನಮ್ಮ ಮಹದೇವಪುರ ಮಹದೇವಪುರ ಕ್ಷೇತ್ರದ ಎಲ್ಲ ಜನರ ಪರವಾಗಿ ನಾನು ಕೇಳ್ಕೊಳ್ತೀನಿ. ಅಪಾರ ಜನಾನುರಾಗಿ, ಧೀಮಂತ ನಾಯಕ, ಅಭಿವೃದ್ಧಿಯ ಅಧಿಕಾರರು ಮತ್ತು ಯುವಕರ ಆಶಾಕಿರಣ ಆದಂತಹ ಸರಳ ಜೀವಿ, ಮೃದು ಸ್ವಭಾವದವರಾದ ನಮ್ಮೆಲ್ಲರ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಅರವಿಂದ ಲಿಂಬಾವಳಿ ಜೀರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತಿನ ದಿನ ನಾವು ಎಲ್ಲ ಮಕ್ಕಳಿಗೂ ಸಿಹಿ ಹಂಚಿಕೆ ಮಾಡಿ ಪೌರ ಕಾರ್ಮಿಕರಿಗೆ ಬಟ್ಟೆಯನ್ನು ನೀಡುವ ಮುಖಾಂತರ ಮತ್ತು ನಮ್ಮ ಬೆಂಗಳೂರು ಪೂರ್ವ ತಾಲೂಕು ಪಂಚಾಯಿತಿ ಅನುದಾನದಡಿಯಲ್ಲಿ ಟೈಲರಿಂಗ್ ಅಂತೆ ಹೊಲಿಗೆ ಯಂತ್ರದ ಯಂತ್ರಗಳನ್ನು ವಿತರಿಸುವ ಮೂಲಕವಾಗಿ ನಮ್ಮ ಮತ್ತು ಎಲ್ಲ ಗ್ರಾಮದ ಮಕ್ಕಳಿಗೆ ಮತ್ತು ಎಲ್ಲ ಶಿಶು ಮಂದಿರದ ಮಕ್ಕಳಿಗೆಲ್ಲ ಸೇರಿ ಸಿಹಿ ಹಂಚುವ ಮುಖಾಂತರ ನಮ್ಮ ಶಾಸಕರಾದಂಥ ಅರವಿಂದ ಲಿಂಬಾವಳಿ ಜೀರವರ ಹುಟ್ಟುಹಬ್ಬವನ್ನು ಆಚರಿಸಿದಿರುತ್ತವೆ. ಶಾಸಕರಾದಂಥ ಅರವಿಂದ ಲಿಂಬಾವಳಿ ಸಾಹೇಬರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ. ಏನಿವತ್ತು ನಮ್ಮ MLA ಸಾಹೇಬರದು ಹುಟ್ಟುಹಬ್ಬದ ಹಬ್ಬ ಇದೆಯೋ, ಇವತ್ತು ಬಹಳ ವಿಶೇಷವಾದ ದಿನ ಅಂತ ನಾವೆಲ್ಲರೂ ಆಚರಣೆ ಮಾಡ್ತೀವಿ. ಅವರ ಹುಟ್ಟುಹಬ್ಬವನ್ನು ನಾವು ಸೇವೆ ಅಂತ ಇಟ್ಕೊಂಡು ಪ್ರತಿಯೊಂದು ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಂದು ಕಾರ್ಯಕರ್ತರು ಒಂದಲ್ಲ ಒಂದು ಸೇವೆನ ಇಟ್ಕೋತಾರೆ. ನಾವು ಇವತ್ತು ಗರ್ಭಿಣಿ ಹೆಣ್ಮಕ್ಳಿಗೆ ಆರೋಗ್ಯ ತಪಾಸಣೆ ಮತ್ತು ಸಿಮಂತ ಕಾರ್ಯಕ್ರಮ ಅಂತ ಇಟ್ಕೊಂಡ್ವಿ. ಹಾಗೂ ನಮ್ಮ ಪೌರ ಕಾರ್ಮಿಕರಿಗೆ ಬಟ್ಟೆ ಕೊಡೋ ಅಂಥದ್ದು, ಹಾಗೆ ಪ್ರತಿಯೊಂದು ಏರಿಯಾದಲ್ಲೂ ಪ್ರತಿಯೊಂದು ಕಾರ್ಯಕರ್ತರು ಒಂದೊಂದು ಸೇವೆಯನ್ನು ಇಟ್ಕೊಂಡಿದ್ದಾರೆ. ನಮ್ಮ ಸಾಹೇಬರಿಗೆ ಆಯಸ್ಸು, ಆರೋಗ್ಯ, ಯಶಸ್ಸು ಎಲ್ಲ ಆಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಮುಂದೆ ಬರೋ ದಿನಗಳಲ್ಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ನಮಸ್ಕಾರ.